ಕನ್ನಡ ಚಿತ್ರರಂಗದಲ್ಲಿ ಒಂದು ವಿಭಿನ್ನ ಅಭಿನಯ ಚತುರತೆಯನ್ನು ಉಳ್ಳ ವ್ಯಕ್ತಿತ್ವ ಅಂದರೆ ಅದು ಅನಂತ್ನಾಗ್ ಇವರು ಸಂಭಾಷಣೆಯನ್ನು ಪ್ರಸ್ತುತಪಡಿಸುವ ರೀತಿಯೇ ವಿಭಿನ್ನ ಹಾಗೆಯೇ ವಿಶಿಷ್ಟ ಇವರ ಬಾಡಿ ಲ್ಯಾಂಗ್ವೇಜ್ ಅಂತೂ ತುಂಬಾನೇ ಅದ್ಬುತ ಸದಾ ಲವಲವಿಕೆಯಿಂದ ಇರುವಂತಹ ವ್ಯಕ್ತಿತ್ವ ಇವರ ಮುಖದಲ್ಲಿನ ಮಂದಹಾಸ ಚಂದ್ರನ ಪ್ರತಿಬಿಂಬ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಯುವತಿಯರ ನಿದ್ದೆ ಕೆಡಿಸಿದ ಮುದ್ದು ಮುಖದ ಚಲ್ಲುವ ಅನಂತ್ನಾಗ್ ಹೌದು ಅನಂತ್ನಾಗ್ ಅವರನ್ನ ಹೊಗಳೋಕೆ ಸಿನಿಮಾಗಳಲ್ಲಿನ ಅಭಿನಯ ರಾಜಕಾರಣಿ ಆಗಿದ್ದಾಗಲಿನ ಸರಳತೆ ಕಾರಣ ಸೆಪ್ಟೆಂಬರ್ ನಾಲ್ಕು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಶಿರಾಲಿ ಎಂಬ ಗ್ರಾಮದಲ್ಲಿ ಜನಿಸಿದರು ಅಮ್ಮ ಆನಂದಿ ತಂದೆ ಸದಾನಂದ ನಾಗರಕಟ್ಟೆ ಅವರು ಇವರು ಮೂಲತಃ ರಂಗಭೂಮಿಯಿಂದ ಬಂದವರು ಸುಮಾರು ಎಂಟು ವರ್ಷಗಳ ಕಾಲ ಮರಾಠಿ ರಂಗಭೂಮಿಯಲ್ಲಿ ಪಳಗಿದ್ರು ಇವರು ಸಪ್ತ ಭಾಷಾ ನಟರು ಕನ್ನಡ ಹಿಂದಿ ತಮಿಳು ತೆಲುಗು ಮಲಯಾಳಂ ಮರಾಠಿ ಇಂಗ್ಲಿಷ್ ಸೇರಿದಂತೆ ಏಳು ಭಾಷೆಗಳಲ್ಲಿ ಇವರು ನಟಿಸಿದ್ದಾರೆ ಇವರ ಸಹೋದರ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಆಟೋ ರಾಜ ನಾಗ್ ಅವರು ಇವರೂ ಕೂಡ ತುಂಬಾನೇ ಪ್ರತಿಭಾವಂತರು ಇವರು ನಮ್ಮನ್ನ ಅಗಲಿ ತುಂಬಾ ವರ್ಷಗಳೇ ಕಳೆದಿವೆ ಇನ್ನು ಅನಂತ್ನಾಗ್ ಅವರು ಕನ್ನಡಕ್ಕೆ ಬಂದದ್ದು ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ತೆರೆ ಕಂಡ ಸಂಕಲ್ಪ ಎಂಬ ಚಿತ್ರದಿಂದ ನಂತರ ಹಲವಾರು ಚಿತ್ರಗಳಲ್ಲಿ ನಟಿಸಿ ಸಂಯನಿಸಿಕೊಂಡರು ಅನಂತನಾಗ್ ಇವರಿಗೆ ತುಂಬಾ ಜನಮನ್ನಣೆ ತಂದುಕೊಟ್ಟ ಚಿತ್ರಗಳು ಅಂತ ಅಂದರೆ ಹಂಸಗೀತೆ ಬರ ಉದ್ಭವ ಮಿಂಚಿನ ಓಟ ಆಕ್ಲಿಡೆಂಟ್ ಬೆಳದಿಂಗಳ ಬಾಲೆ ನಾನಿನ್ನ ಬಿಡಲಾರೆ ಬಯಲು ದಾರಿ ಬೆಂಕಿಯ ಬಲೆ ಚಂದನದ ಗೊಂಬೆ ನೋಡಿ ಸ್ವಾಮಿ ನಾವಿರೋಧೆ ಹೀಗೆ ಅರುಣರಾಗ ಜನುಮ ಜನುಮದ ಅನುಬಂಧ ಇನ್ನು ಮುಂತಾದ ಚಿತ್ರಗಳು ಇವರಿಗೆ ಜನಮನ್ನಣೆಯನ್ನು ತಂದುಕೊಟ್ಟಿವೆ ಇನ್ನು ಹಾಸ್ಯ ಪಾತ್ರಗಳಲ್ಲಿ ತುಂಬಾ ನೈಜವಾಗಿ ಅಭಿನಯಿಸುತ್ತಿದ್ದಂತಹ ಅನಂತ್ನಾಗ್ ಅವರು ಗಣೇಶನ ಮದುವೆ ಗೌರಿ ಗಣೇಶ ಯಾರಿಗೂ ಹೇಳಬೇಡಿ ಇನ್ನು ಮುಂತಾದ ಹಾಸ್ಯ ಚಿತ್ರಗಳಲ್ಲಿ ಇವರು ನಾಯಕ ನಟರಾಗಿ ನಟಿಸಿದ್ದಾರೆ ಇನ್ನು ಇವರು ಇತ್ತೀಚಿನ ದಿನಗಳಲ್ಲಿ ಪೋಷಕ ಪಾತ್ರಗಳಲ್ಲಿ ಕೂಡ ಅಮೋಘವಾಗಿ ಅಭಿನಯಿಸಿದ್ದಾರೆ ಮುಂಗಾರು ಮಳೆಯಿಂದ ಹಿಡಿದು ಇತ್ತೀಚಿನ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಕವಲು ದಾರಿಯಂತಹ ವಿಭಿನ್ನ ಕಥಾ ವಸ್ತುಗಳುಳ್ಳ ಸಿನಿಮಾಗಳಲ್ಲಿ ಇವರು ತಮ್ಮ ಪಾತ್ರಕ್ಕೆ ಜೀವ ತುಂಬಿದ್ದಾರೆ ಇನ್ನು ಇವರ ಪತ್ನಿ ಗಾಯತ್ರಿ ಕೂಡ ಅನಂತನಾಗ್ ಹೀರೋ ಆಗಿದ್ದಂತಹ ಕಾಲದ ನಾಯಕ ನಟಿ ಇನ್ನು ಇವರಿಗೆ ಒಬ್ಬ ಮುದ್ದಾದ ಮಗಳಿದ್ದಾರೆ ಆಕೆಯೇ ನಾಗ್ ಈ ವಿಡಿಯೋದಲ್ಲಿ ಅದಿತಿ ನಾಗ್ ಅವರನ್ನು ನೀವು ನೋಡ್ತಾ ಇರಬಹುದು ನಿಮಗೆ ನಾಗ್ ಅವರು ಅಭಿನಯಿಸಿರುವ ತುಂಬಾ ಇಷ್ಟವಾದ ಸಿನಿಮಾ ಯಾವುದು ಅಂತ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು